ಅಪ್ಪಾಜಿಗೆ ಭಾಳ ಇಷ್ಟವಾದ ಹಬ್ಬ ಅಂದರೆ ದೀಪಾವಳಿ. ಯಾಕಂದರೆ ಅವರು 50 ವರ್ಷಗಳ ಹಿಂದೆ ಅವರು ಅಷ್ಟೊಂದು ಒಂದು ಹ್ಯಾಪಿ, ಐ ಮೀನ್ ಅಂದರೆ ಅವರು ಫ್ಯಾಮಿಲಿ ನೋಡಿ ಎಲ್ಲ ಕಷ್ಟದಲ್ಲಿದ್ದರಲ್ಲ, ಅವರು ಈ ಪಟಾಕಿ ಗಿಟಾಕಿ ಹೊಡೆಯೋದು ಅಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ. ಒಂದು ಹಬ್ಬ ಅಂತ ಸ್ನಾನ ಏನ ಮಾಡಿ ಬಟ್ಟೆ ಗಿಟ್ಟೆ ಹಾಕೊಳ್ಳೋರು ಅಷ್ಟೇ. ಅವರು ಸಿನಿಮಾಗೆ ಬಂದ ಮೇಲೆ ನಾವೆಲ್ಲ ಹುಟ್ಟಿದ ಮೇಲೆ ದೀಪಾವಳಿ ಹಬ್ಬ ಮಾತ್ರ ಮಿಸ್ ಮಾಡದೆ ಯಾವುದೇ ಊರಲಿದ್ದರೂ ನಮ್ಮ ಜೊತೆ ಬಂದು ಅದನ್ನು ಸೆಲೆಬ್ರೇಟ್ ಒಂದು 10 ಗಂಟೆ ಮೇಲೆ ಪಟಾಕಿ ಹೊಡಿಬೇಕು. ಅವಾಗ ಇವಾಗ ಅದು ರೂಲ್ಸ್ ಇಲ್ಲ ಅಂದ್ಬಿಟ್ಟು ನಾವು ಬೇಗ ಮುಗಿಸ್ಬಿಡ್ತಿದ್ವಿ. 10 ಗಂಟೆ ಮೇಲೆ ಹೊಡಿಬೇಕು. ಅದು ಶಬ್ದ ಕೇಳದೆ ರಾತ್ರಿಲಿ ಚೆನ್ನಾಗಿ ಕೇಳುತ್ತೆ ಕಣ್ಕಂದ, ಬೆಳಕು ಕಾಣದೆ ರಾತ್ರಿಲಿ ಅದು ಅದು ರಾತ್ರಿನೇ ಆಚರಿಸ್ಬೇಕು ಅಂದ್ಬಿಟ್ಟು ಶೂಟಿಂಗಿಂದ ಮುಗಿಸ್ಕೊಂಬಂದು ಮನೇಲಿ ಕೂತ್ಕೊಂಡು ಒಂದು ಪಂಚೆ ಗಿಂಚೆ ಉಟ್ಕೊಂಡು ಮೇಲೆ ಕಟ್ಕೊಂಡು ನಾವೊಂದು 25-30 ಜನ ಬರೀ ಮಕ್ಕಳೇ ಇದ್ವಿ ಎಲ್ಲ, ಒಂದು ದೊಡ್ಡ ಕುಟುಂಬ ನಮ್ಮದು, ತಂಗಿ ಮಕ್ಕಳು, ಅಪ್ಪಾಜಿ ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ಜೊತೆಗಿದ್ವಿ ನಾವು. ಯಾವುದೇ ಇದ್ದರೂ ಎಲ್ಲ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ಪಟಾಕಿ ಹೊಡಿಬೇಕು. ಸುಮಾರು 1 ಗಂಟೆವರೆಗೂ ಹೊಡಿಬೇಕು ಅವ್ರಿಗೆ ಅವಾಗ. ಈಗ ಇವಾಗ ಈಚೆಗೆ ಹೋದ ವರ್ಷ ಕೂಡ ಅವರು ನಮ್ಮ ಶಿವಣ್ಣವ್ರ ಮನೆ ಎದುರುಗಡೆ ಕೂತ್ಕೊಂಡು ಆ ಪಟಾಕಿ ಹೊಡೆದನ್ನೆಲ್ಲ ಫುಲ್ ನೋಡ್ತಾರೆ. ಈಗಲೂ ಪಟಾಕಿ ಹಚ್ತಾರೆ. ನೀ ಆಪರೇಷನ್ ಆದಮೇಲೂ ಸ್ವಲ್ಪ ಕಷ್ಟಪಟ್ಕೊಂಡು ಹೋಗಿ ಪಟಾಕಿ ಒಂದು 5,000 ವಲ್ಲ 10,000 ವಲ್ಲ ಹೊಡೆದ್ಬಿಡ್ತು. ದೀಪಾವಳಿ ಅಂದರೆ ಭಾಳ ಇಷ್ಟ. ಅವು ಅಪ್ಪಾಜಿ ಅಂದ ತಕ್ಷಣವೇ ಏನು, ನಾವು ಅಪ್ಪಾಜಿ ಬಗ್ಗೆ ಮಾತಾಡೋದ ಇಲ್ಲ ಒಬ್ಬ ಕಲಾವಿದರ ರಾಜ್ಕುಮಾರ್ ಬಗ್ಗೆ ಮಾತಾಡೋದ ಇಲ್ಲ ಒಬ್ಬ ಚೆನ್ನಾಗಿ ಹಾಡೋ ಒಬ್ಬ ಗಾಯಕನ ಬಗ್ಗೆ ಮಾತಾಡೋದ ಅಂತ ಗೊತ್ತಾಗಲ್ಲ. ಆದರೆ ಯಾವುದೇ ವಿಷಯ ತಗೊಂಡ್ರೂ ಅವರೊಂದು ಉನ್ನತ ಸ್ಥಾನನ ಮುಟ್ಟಿದ್ರು. ನನಗೆ ಗೊತ್ತಿರೋ ಹಂಗೆ ಅಪ್ಪಾಜಿ ಅಂದರೆ ನನಗೆ ವಯಸ್ಸಿಗೆ ಬಂದಂಗೆಲ್ಲ ನಾವೆಲ್ಲ ಮೆಡ್ರಾಸಲ್ಲಿ ಹುಟ್ಟಿ ಬೆಳೆದಿತ್ತು. ಅಪ್ಪಾಜಿಯವರು ಸುಮಾರು ನಾನು 65ರಲ್ಲಿ ಹುಟ್ಟಿದ್ದು, 1965ರಲ್ಲಿ. ಸುಮಾರು ಒಂದು 75ರ ನಂತರ ನನಗೆ ಅಪ್ಪಾಜಿ ಪಿಕ್ಚರ್ಗಳು ಸ್ವಲ್ಪ ಶೂಟಿಂಗ್ ಹೋಗೋದೆಲ್ಲ ಜ್ಞಾಪಕ ಇತ್ತು. ಸಾಮಾನ್ಯವಾಗಿ ಭಾಳ ಪಂಕ್ಚುಯಾಲಿಟಿ ಜಾಸ್ತಿ ಅಪ್ಪಾಜಿಯವ್ರಿಗೆ. ಬೆಳಿಗ್ಗೆ 5 ಗಂಟೆಗೆ ಎದ್ಬಿಡೋರು, ಗದೆ ಸುತ್ತವರು, ಎಕ್ಸಸೈಸ್ ಮಾಡಿ ಸ್ನಾನ ಎಲ್ಲ ಒಂದು ಟೈಮ್. ಅವ್ರು ವಾಚೇ ಕಟ್ತಿರ್ಲಿಲ್ಲ, ಆದರೆ ನಾವು ಕರೆಕ್ಟಾಗಿ ಟೈಮ್ ನೋಡಿ ನಾವು ಸ್ಕೂಲ್ ರೆಡಿ ಆಗೋಕ್ಕೂ ಅವ್ರು ರೆಡಿ ಆಗೋಕ್ಕೂ ಒಂದೇ ಟೈಮಿಗೆ ಮ್ಯಾಚ್ ಆಗೋದು. ಗದೆಗಿದೆಲ್ಲ ಸುತ್ತಿ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಕೆಳಗಡೆ ಬಂದು ಮೇಕಪ್ ಹಾಕ್ಕೊಂಡು, ಅಂದರೆ ಇದು ಮೆಡ್ರಾಸಲ್ಲಿ ಶೂಟಿಂಗ್ ನಡೀತಿದ್ರೆ ನಾವಿರೋ ಜಾಗದಲ್ಲಿ ಮೇಕಪ್ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ಮುಗಿಯೋದು. ಆಮೇಲೆ ಟಿಫನ್ ಮಾಡೋದು, ಅಲ್ಲಿಂದ ಹಂಗೆ ಶೂಟಿಂಗ್ ಹೊರಡ್ತಾರೆ. ಅಂದರೆ ಎಲ್ಲಿ ಸ್ಟುಡಿಯೋಲಿದ್ದರೆ ಅಲ್ಲೇ ಹೋಗಿ ಮೇಕಪ್ ಹಾಕೋತಾರೆ, ಇಲ್ಲ ಅಂದರೆ ಮನೇಲಿ ಮೇಕಪ್ ಹಾಕ್ಕೊಂಡು ಹೋಗ್ತಾರೆ. ಎಲ್ಲ ಟೈಮಾಗಿ ನಡೀತಿದೆ. ಆಮೇಲೆ ಯಾವುದು ಡಿಸ್ಟರ್ಬೆನ್ಸ್ ಇರ್ಬೋದು, ಅವ್ರಿಗೆ ಸೈಲೆಂಟಾಗಿರಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಯಾವುದೋ ಒಂದು ಕೆಲವು ಪಾತ್ರಗಳು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಭಕ್ತಕುಮಾರ ಮಾಡ್ತಿರ್ಬೇಕಾದ್ರೆ ಅಪ್ಪಾಜಿಯವರು ತುಂಬ ಕ್ವೈಟ್ ಆಗಿರೋರು ಮನೇಲಿ. ಅದೇನೋ ಅವರು ಆ ಭಾವನೆನ ಮನೆಯಲ್ಲೇ ಅಳವಡಿಸ್ಕೊಂಡ್ಬಿಡ್ತಿದ್ರು. ಬೆಳಿಗ್ಗೆಯಿಂದ ಸ್ಕ್ವಾಯಿಟಾಗಿ ಕೂತ್ಕೊಂಡ್ಬಿಡೋರು, ಎಲ್ಲರನ್ನು ಪ್ರೀತಿಯಾಗಿ ಮಾತಾಡ್ಸೋರು. ಇದೇ ಯಾವುದೋ ಬೇರೆ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಭಕ್ತ ಪ್ರಹ್ಲಾದ ಮಾಡ್ಬೇಕಾದ್ರೆ ಅಪ್ಪಾಜಿ ಅವರು ಹೇಳಿನ ಕಶಿ ಬರೋಟ ಬೆಳಿಗ್ಗೆ ಅಂತಲೇ ಅವರು ಆ ಮೇಕಪ್ ಹಾಕೋಬೇಕಾರೆ ನೋಡೋದು ಮಾಡೋದು ನಮಗೆ ಒಂಥರ ಭಯ ಆಗೋದು. ಆ ಕ್ಯಾರೆಕ್ಟ್ರಲ್ಲಿ ಎದ್ಬಿಡು ಅಂದರೆ ಶೂಟಿಂಗ್ ರೆಡಿ ಆಗ್ತಿದ್ದೀನಿ, ಮೇಕಪ್ ಹಾಕತ್ತಿದ್ದಂಗೆ ಆ ನೋಡೋದು, ಆ ಮಾತಾಡೋದು, ಅದೇ ಶೈಲಿಲಿ ಮಾತಾಡೋದು, ಕಾಫಿ ಕುಡಿಬೇಕಾದ್ರೆ ಹಾಗೆ ಕುಡಿಯೋದು. ಹಾಗೆ ನಮಗೆ ಗೊತ್ತಿಲ್ಲದೆ ಇರಂಗೆ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ನಾವು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಓಹೋ ಅಪ್ಪಾಜಿ ಬೆಳಿಗ್ಗೆನೆ ಪ್ರಿಪೇರ್ ಆಗ್ಬಿಡೋರು. ಸೊ ಇವತ್ತು ನಾನು ಹಿರಣ್ಯಕಶಿಪು, ಇವತ್ತು ಫುಲ್ ಡೇ, ಇವತ್ತು ನಾನು ಭಕ್ತಕುಮಾರ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ನಾನು ರಾಜ್ಕುಮಾರ್ ಅಲ್ಲ. ಆ ಥರ ಪ್ರತಿಯೊಂದೂ ಹಾಗೆ ಹಾಗೆ ಅದರ ಹಾಸ್ಯಮಯ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಇಡೀ ಕಾಮಿಡಿ ಮಾಡ್ಕೊಂಡೆ ಮನೇಲಿ ತಮಾಷೆ ಮಾಡ್ಕೊಂಡೆ ಮೇಕಪ್ ಅವರು. ಅಂದರೆ ಎಷ್ಟು ಅವರು ಪ್ರೊಫೆಷ್ನಲ್ಲು ಪರ್ಸ್ನಲ್ ಲೈಫ್ನ ಜೊತೆಗೆ ಸೇರಿಸ್ಬಿಟ್ಟಿದ್ರು. ಅದರಿಂದನೇ ಅವ್ರಿಗೆ ಫಿಲಿಮಲ್ಲಿ ಆ ಥರ ಒಂದು ಹೆಸರು ಬಂದಕ್ಕೆ ಕಾರಣ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಯಾವಾಗಲೂ ಹಾಡೋರು. ಆಮೇಲೆ ಯಾವುದಾದ್ರೂ ಟಫ್ ಸೀನ್ ಇದ್ದರೆ ಮನೇಲಿ ಬಂದು ಅವರೇ ಒಂದು ಸಲ ಬರೆಯೋರು, ಬರೆದು ನೈಟೆಲ್ಲ ಪ್ರಾಕ್ಟೀಸ್ ಮಾಡೋರು. ನಾವು ತುಂಬ ಚಿಕ್ಕವರು, ನಾವು ನೋಡ್ತೀವಿ ಏನು ನಾವು ಎಕ್ಸಾಮ್ಗೆ ಓದ್ತಿದ್ದೀವಿ, ಅಪ್ಪಾಜಿನೇನೋ ಓದ್ತಾ ಕುಂತಿದಾರಲ್ಲ ಅಂತ. ಬಟ್ ಬಹುಶಃ ನಾವೆಲ್ಲ ಸಿನಿಮಾಗೆ ಬಂದ ಮೇಲೆ ಇವೆಲ್ಲ ಅರ್ಥ ಆಗ್ತಿದೆ ಅವ್ರಿಗೆ. ಓಹೋ, ಇದಕ್ಕೋಸ್ಕರ ಪ್ರಿಪ್ರೇಷನ್ಗೋಸ್ಕರ ಮಾಡ್ತಿದ್ದೀನಿ. ನಾನು ಈಚೆಗೆ ಮದುವೆಯಾಗಿ ನನಗೆ ಮಕ್ಕಳಾದ ಮೇಲೆ ಕೂಡ ಜೀವನ ಚೈತ್ರ ಅಂತ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಅಪ್ಪಾಜಿಯವ್ರು ಒಂದು ಭಾರಿ ದೊಡ್ಡ ಸೀನ್ ಹೊಂದಿದೆ. ಸುಮಾರು ಒಂದು 400 ಅಡಿ ಆದಂಥ ಒಂದು ಫಿಲಮ್ ರೋಲೇ ಮುಗಿಯುವಂಥ ಒಂದು ಸೀನ್ ಅದು. ಆ ಪಿಕ್ಚರ್ ಮಾಡ್ಬೇಕಂದ್ರೆ ಅವ್ರಿಗೆ ಸೀನು ಅಷ್ಟು ಹ್ಯಾಪಿಯಾಗಿರಲಿಲ್ಲ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಬಂದು ಬರೆದು ಏನೇ ಬರೆದು ನಮ್ಮ ತಾಯಿಗೆ ಓದಿ ಹೇಳ್ತಾರೆ ಅವರು, ನೋಡಿದ್ದು ಸರಿ ಇದೆಯಾ, ಇದು ಹೇಗಿದೆ ಅಂತ ಫುಲ್ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ಒಂದೇ ಟೇಕಲ್ಲಿ ಮಾಡಿ. ಆ ಥರ ಅವ್ರ ಪ್ರಿಪ್ರೇಷನ್ ಇದೆಯಲ್ಲ, ಯಾವುದನ್ನು ಈಸಿಯಾಗಿ ಎತ್ಕೊತಿರಲ್ಲ. ಅಂದರೆ ನಾನು 40 ವರ್ಷದಿಂದ ಆ್ಯಕ್ಟ್ ಮಾಡ್ತಿದ್ದೀನಿ, 50 ವರ್ಷದಿಂದ ಮಾಡ್ತಿದ್ದೀನಿ, ಒಂದು ಸೀನಲ್ಲಿ ಮಾಡ್ಬಿಡ್ತೀನಿ, ಒಂದು ಟೇಕ್ ಯಾವಾಗಲೂ ಹೇಳ್ತಾರೆ. ನಾನು ತುಂಬ ಭಯ
ನಾನು ತುಂಬ ಸ್ಲೋ, ದಯವಿಟ್ಟು ಎಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರತಿ ಸಿನಿಮಾಗೆ ಮಾಡಬೇಕಾದ್ರೂ ನಾನು ಹೊಸಬನಾಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಆ ಪಾತ್ರ ನನಗೆ ಹೊಸದಾಗಿರುತ್ತೆ ಅಂದ್ಬಿಟ್ಟು ಹೆದರ್ಕೊಂಡೇ ಮಾಡೋರು ಮೂರು ಟೇಕು, ನಾಲ್ಕು ಟೇಕ್ ಅಂತ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರ್ ಅಂದರೆ ಒಂದು ಟೇಕ್ ಮಾಡ್ಬೋದು, ಇಲ್ಲ ಅಪ್ಪಾಜಿ ಎರಡಾಗಲಿ ಮೂರಾಗಲಿ ಬೇಜಾರೆ ಮಾಡ್ಕೊಳ್ಳೋರು, ಸರಿಗೆ ಬರೋವರೆಗೂ ಮಾಡಿಸಿ, ಯಾರು ಎಷ್ಟೇ ಟೇಕ್ ಇರಿದ್ರು ಬೇಜಾರು ಮಾಡ್ಕೋತಿರಲಿಲ್ಲ. ಆ ಥರ ಒಂದು ಆ ಥರ ಒಂದು ಮನೋಭಾವನೆ ಅವ್ರದ್ದು, ಅಂದರೆ ಎಲ್ಲರ ಹತ್ರನೂ ಪ್ರೀತಿಯಾಗಿರಬೇಕು,